ಹಿರಿಕೇರೂರು ರಟ್ಟಿಹಳ್ಳಿ ತಾಲೂಕಿನ ತಿಂಗಳಿಗೊಂದಿ ಗ್ರಾಮದಲ್ಲಿ ಬಸವರಾಜ್ ಎಂಬ ಕೃಷಿಕರ ಬಾಳೆ ತೋಟವನ್ನು ದುಷ್ಕರ್ಮಿಗಳು ಗಾಸಿಗೊಳಿಸಿದ್ದಾರೆ. ಮಾನ್ಯ ಕೃಷಿ ಸಚಿವರಾದ ಬಿಸಿ ಪಾಟೀಲ್ ರವರು ಹಾನಿಯಾದ ಸ್ಥಳಕ್ಕೆ ಭೇಟಿ ನೀಡಿ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ಕ್ರೂರ ಮನಸ್ಸು ಉಳ್ಳವರು ಬೆಳೆಯನ್ನ ನಾಶ ಮಾಡಿರುವುದು ಬೇಸರದ ಸಂಗತಿಯಾಗಿದೆ. ಈ ವಿಷಯದ ಬಗ್ಗೆ ಪೊಲೀಸರೊಂದಿಗೆ ಮಾತನಾಡಿದ್ದೇನೆ. ಈ ಕೃತ್ಯಕ್ಕೆ ಭಾಗಿಯಾಗಿರುವವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ರವರು ತಿಳಿಸಿದರು. ಕೆಲೈವ್ ಮಾಧ್ಯಮಕ್ಕಾಗಿ ರಚನಾ. ಗ್ರಾಮದ ಬಸವರಾಜ್ ಮಳಿಗೆ ಅನ್ನೋರ ಹೊಲದಲ್ಲಿ ಎರಡೂವರೆ ಎಕರೆ ಅಡಿಕೆ ಬಾಳೆಯನ್ನು ಕೃಷಿಕರ್ಮಿಗಳು ಅತ್ಯಂತ ಕಠೋರ ಮನಸ್ಸಿನಿಂದ ಕತ್ತರಿಸಿ ಹಾಕಿ ಸುಮಾರು ಬಸವರಾಜನಿಗೆ ಸುಮಾರು ಒಂದು 5 ಲಕ್ಷ ರೂಪಾಯಿ ನಷ್ಟವನ್ನು ಉಂಟು ಮಾಡಿದ್ದಾರೆ. ಅದರಲ್ಲಿದ್ದ ತೆಂಗಿನ ಸಸಿ ಸುಳಿ ಕೂಡ ಕಡಿದಿದ್ದಾರೆ. ಇದು ಒಂದು ಅಮಾನವೀಯ ಕೃತ್ಯ. ಇಂಗಳಬಂದಿಯಲ್ಲಿ ಈ ರೀತಿ ಕೃತ್ಯಗಳು ಆಗಾಗ್ಗೆ ಹೆಚ್ಚಿರುತ್ತಾ ಇತ್ತು. ಕಳೆದ ವರ್ಷ ಕೂಡ ಸೌದೆ ಹೊಲಕ್ಕೆ ಮತ್ತು ಅವರ ಗೊಂಜಾಳಕ್ಕೆ ಬೆಂಕಿ ಹಚ್ಚಿದ್ದು ಕೂಡ ಗೊತ್ತು. ಅದೇ ರೀತಿ ಕಬ್ಬಿನ ಹೊಲಗಳು ಸುಮಾರು ಈ ರೀತಿ ಇವರು ನಡೆದಿದ್ದಾವೆ. ಈ ಸಂಬಂಧವಾಗಿ ಈಗಾಗಲೇ ನಾನು ಪೊಲೀಸ್ ಅಧಿಕಾರಿಗಳೊಂದಿಗೆ ಮಾತಾಡಿದ್ದೇನೆ. ಅವರು ಯಾರೇ ಇರಲಿ, ಎಷ್ಟೇ ಪ್ರಭಾವಶಾಲಿಗಳಿರಲಿ, ಯಾವುದಕ್ಕೂ ಮಣಿದೇನೆ, ಮುಲಾಜಿಲ್ಲದೇನೆ. ಅದು ಎಷ್ಟು ಜನ ನನಗನ್ಸೋ ಮಟ್ಟಿಗೆ, ನಾನು ಒಬ್ಬ ಪೊಲೀಸ್ ಅಧಿಕಾರಿ, 10 ಜನರ ಒಳಗೆ ಅಂತೂ ಕೆಲಸ ಆಗಿಲ್ಲ. ಒಂದು 10 ಜನ ಸೇರಿದ್ದಾರೆ ಇದಕ್ಕೆ. ಒಬ್ಬಿಬ್ಬರು ಮಾಡೋಂಥದ್ದೆಲ್ಲ 4-5 ಜನನೂ ಅಲ್ಲ, 10 ಜನ ಸೇರಿ ಮಾಡಿದಂಥ ಕೆಲಸ. ಭಾಳ ಹೀನಾಯವಾಗಿದ್ದು, ಅಮಾನವೀಯದ್ದು, ಮನುಷ್ಯತ್ವ ಇಲ್ಲದಂಥವ್ರು, ಕಠೋರ ಗುಣಗಳು, ಅದು ವಿಕೃತ ಮನಸ್ಸಿನವರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪೊಲೀಸ್ ಅಧಿಕಾರಿಗಳು, ವರಿಷ್ಠ ಅಧಿಕಾರಿಗಳು ಕೂಡ ಮಾತಾಡಿದ್ದೀನಿ. ಇದನ್ನು ಬೆನ್ನತ್ತಿ ಈ ರೀತಿ ಕೃತ್ಯಗಳು ನಿಲ್ಲಕ್ಕೆ ಏನು ಕ್ರಮ ಕೈಗೊಳ್ಬೇಕು, ಅದನ್ನೆಲ್ಲ ಪೊಲೀಸ್ ಅಧಿಕಾರಿಗಳು ತಗೋಬೇಕು ಅಂತೇಳಿ ನಾನು ಒತ್ತಾಯ ಕೂಡ ಮಾಡ್ತೀನಿ.